ಬಡವರ ಒಂದು ಧೀಮಂತ ನಾಯಕ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಎಂ ವಿ ಪ್ರಸಾದ್ ಬಾಬು ಕಬಡಿ ಬಾಬುರವರ ಹುಟ್ಟುಹಬ್ಬದ ಸಂಭ್ರಮ ಇದೇ ಸಂದರ್ಭದಲ್ಲಿ ಮಾನ್ಯ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ರವರು ಎ ರವಿರವರು ಮಾಗಡಿ ಶಾಸಕರಾದ ಬಾಲಣ್ಣರವರು ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡ್ರು ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಎಲ್ ಶ್ರೀನಿವಾಸ್ ಪಾರ್ಕ್ ಸುರೇಶ್ ಗೋವಿಂದ ರಾಜ್ ಅನ್ಸರ್ ಪಾಷಾ ಆಂಜನಪ್ಪ ವೆಂಕಟೇಶ್ ಮೂರ್ತಿ ಕುಮಾರ್ ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಮುಖಂಡರು ಸ್ನೇಹಿತರೆಲ್ಲ ಸೇರಿ ಬಾಬಣ್ಣರವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು ಮಣ್ಣಿನ ಮಗನು ಇವನು ಕೊಳುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೆ ನುಡಿದೈತೆ ಜಯರತ್ನ ಚೂಡಮಣಿ ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ ಜನರ ಮನಸ್ಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣ್ಣಣಿ ದೈವ ಗೆದ್ದ ಮುನಿ ಜೀವ ಕಾಯೋದಣಿ ಮಣ್ಣೆ ನಿನಗೆ ಚಿರಋಣಿ ಯಮನ ತಡೆಯೋ ರಾಜನಿ ಧರೆಗೆ ಒಲಿದ ಸೌಭಾಗ್ಯನಿ ಕೋಟಿಗೊಂದು ಮನೆತನವೋ ದೇವರಿಗೆ ಸಿರಿತನವೋ ನ್ಯಾಯ ನೀತಿಗೆ ಕನ್ನಡಿಯೋ ಸತ್ಯ ಧರ್ಮಕ್ಕೆ ಮುನ್ನುಡಿಯೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ನಿನ್ನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂದಿರಲಿ ಮತ್ತು ಸಾಕಷ್ಟು ಜನ ಸಹಸ್ರಾರು ಜನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಬಾಬು ಅವರಿಗೆ ಶುಭಾಶಯ ಕೋರಿ ಅವರಿಗೆ ಇನ್ನೂ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಜೊತೆಗೆ ಅಧಿಕಾರ ಕೂಡ ಸಿಗಬೇಕು ಸಿಗಬೇಕು ಬೇಡ ಹಿಂದೆ ಒಂದ್ಸಲ ಪ್ರಯತ್ನ ಮಾಡಿದ್ರು ಅಸೆಂಬ್ಲಿಗೆ ಒಳ್ಳೆ ಓಟ್ ತಗೊಂಡಿದ್ರು ಆದರೆ ಗೆಲ್ಲೋಕ್ಕಾಗಿರಲಿಲ್ಲ ಮುಂದಕ್ಕೆ ರಾಜಕೀಯದಲ್ಲಿ ಅವ್ರ ಮಗ ಕೂಡ ರಾಜಕೀಯದಲ್ಲಿ ಪವನ್ ಕೂಡ ಇರೋದ್ರಿಂದ ಪವನ್ಗೂ ಕೂಡ ಭವಿಷ್ಯ ಇದೆ ಅದೇ ರೀತಿ ಅಲ್ಲಿ ಬಾಬು ಅವರು ಕೂಡ ಈ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಅವ್ರಿಗೂ ಕೂಡ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತು ಇಷ್ಟು ಜನ ಮುಖಂಡರುಗಳು ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಂದು ಭಾಗವಹಿಸಿರೋದು ನೋಡಿದ್ರೆ ನಮ್ಮ ಬಾಬು ಅವರ ಜನಪ್ರಿಯತೆ ಗೊತ್ತಾಗುತ್ತೆ ನಾನು ಕೂಡ ಇನ್ನೊಮ್ಮೆ ಬಾಬು ಅವರಿಗೆ ಒಳ್ಳೆಯದಾಗಲಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೇಳಿ ಮತ್ತು ನೆರೆದಿರ್ತಕ್ಕಂಥ ನಿಮ್ಮೆಲ್ಲರೂ ಪರವಾಗಿ ಅವರಿಗೆ ಇನ್ನೊಮ್ಮೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ
ತನ್ನೆಲ್ಲರ ಆಶೀರ್ವಾದ ಜನಪರ ಆಡಳಿತವನ್ನ ಐದು ಗ್ಯಾರಂಟಿಗಳನ್ನು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಕೌಟುಂಬಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂತ ಏನು ಕಾರ್ಯಕ್ರಮ ಒಂದು ಇಡೀ ರಾಷ್ಟ್ರದಲ್ಲೇ ಇದೆ ಇರತಕ್ಕಂತ ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನ ಒಂದು ದಕ್ಷ ಸರ್ಕಾರವನ್ನ ಕೊಡ್ತಾ ಇರತಕ್ಕಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರ ಏನು ಎಲ್ಸಿನಣ್ಣ ಮತ್ತು ಬಾಮಣ್ಣನವರ ತಂಡಕ್ಕೆ ಈ ಭಾಗದಲ್ಲಿ ತಮ್ಮ ಆಶೀರ್ವಾದ ಸದಾಕಾಲ ಇರ್ತದೆ ಅಂತಕಂತ ಒಂದು ಬಯಕೆಯೊಂದಿಗೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನಗಾದ್ರೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದ್ಸಲ ಮಾತನಾಡ್ತಾ ಇದ್ದೀನಿ ಜೈ ಹಿಂದ್ ಮೊದಲನೇದಾಗಿ ಪ್ರಸಾದ್ ಬಾಬು ಅವರಿಗೆ ಒಂದು ಪ್ರೀತಿ ಒಂದು ಜೋರಾದ ಹುಟ್ಟುಹಬ್ಬದ ಚಪ್ಪಾಳೆ ಕೊಡ್ರಿ ಎಷ್ಟು ಪ್ರೀತಿಯಾಗಿ ಅವ್ರ ಕೂಗು ಎಷ್ಟು ಬರುತ್ತೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮ ಕೂಗು ಬರುವ ಕೊಡಿ ಇಷ್ಟೇನಾ ಪ್ರೀತಿ ಕಬಡ್ಡಿ ಬಾಬು ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರಿಗೆ ಮೊದಲನೇದಾಗಿ ಅವ್ರು ಏನಿವತ್ತು ಈ ಪ್ರೀತಿ ಗಳಿಸಿದರೆ ಸಾಮಾನ್ಯವಾಗಿ ಹೃದಯವಂತ ಅಂತಾರೆ ಆ ಹೃದಯವಂತ ಆಗಿ ಇವತ್ತೇನು ಈ ಪ್ರೀತಿ ಗಳಿಸಿದರೆ ಇನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ರಾಜ್ಯದಂತ ಒಂದು ದೊಡ್ಡ ಅಧಿಕಾರ ಸಿಕ್ಕಿ ಒಂದು ದೊಡ್ಡ ಜನಸೇವೆ ಮಾಡಲಿ ಅಂತ ನಾನು ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅಂಡ್ ಈ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮುಂದಿರುವ ಎಲ್ಲ ಬಾಬಣ್ಣ ಅವರ ಅಭಿಮಾನಿಗಳೇ ಹಾಗೂ ಎಲ್ಲ ಕಾರ್ಯಕರ್ತರೇ ಎಲ್ಲರೂ ಒಂದು ಈ ಪ್ರೀತಿ ವಿಶ್ವಾಸ ಇವ್ರ ಮೇಲೆ ಯಾವಾಗಲೂ ಇದೇ ರೀತಿಯಲ್ಲಿ ಒಳ್ಳೆಯದಾಗಲಿ ಎಲ್ಲರಿಗೂ ಜಯ ಹಿಂದ್ ಜಯ ಕರ್ನಾಟಕ ಎಂ ಇ ಪ್ರಸಾದ್ ಬಾಬು ಅವರ ಹುಟ್ಟುಹಬ್ಬ ಅವರೆಲ್ಲೋ ಹೋಗಿ ಒಂದು ರೆಸಾರ್ಟ್ಸಲ್ಲೋ ಇಲ್ಲಾಂದ್ರೆ ಸ್ಟಾರ್ ಹೋಟ್ಲಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೋದಾಗಿತ್ತು ಆದರೆ ಅವ್ರು ಹಂಗೆ ಮಾಡ್ಕೊಳ್ದೆ ಇವತ್ತು ಏನು ನಮ್ಮನ್ನು ಪ್ರೀತಿ ಮಾಡುವಂಥ ಜನ ನಮ್ಮನ್ನು ಅಭಿಮಾನದಿಂದ ಕಾಣ್ತಕ್ಕಂಥ ಜನ ಎಲ್ಲಿದ್ದಾರೆ ಆ ಭಾಗದಲ್ಲಿ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ಅಂತೇಳಿ ಇವತ್ತು ಅವರು ಈ ಭಾಗದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕರು ಹಿರಿಯರು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸೋಕ್ಕೆ ಮತ್ತು ಅಭಿಮಾನವನ್ನು ಸಲ್ಲಿಸಲಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿಮಾನಗಳನ್ನು ಸಲ್ಲಿಸ್ತಾ ಈಗ ನಮ್ಮ ಏನು ಅಭಿಮಾನಿ ದೇವರುಗಳಿದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ ಕಾರಣ ಏನು ಅಂದರೆ ನಾನು ಅವ್ರಿಗೆ ಯಾವುದೇ ರೀತಿ ಅಧಿಕಾರ ನಾವು ಇಲ್ದಿದ್ರು ನಾವು ಅವ್ರಿಗೇನು ಸಹಾಯ ಮಾಡ್ತಿದ್ರು ಸಹಿತ ಅವರು ಸುಮಾರು ವರ್ಷಗಳಿಂದ ನನ್ನ ಸಹೋದರನ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನನಗೆ ಎಲ್ಲ ರೀತಿಯಲ್ಲಿ ಅವರು ಸ್ಪಂದಿಸಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡಿ ಈ 66ನೇ ವರ್ಷದ ಹುಟ್ಟುಹಬ್ಬವನ್ನು ವ್ಯವಸ್ಥೆ ಮಾಡಿ ಆಚರಿಸಿದೆ ಅದಕ್ಕೆ ನಾನು ಅವ್ರಿಗೆ ಆಭಾರಿ ತಮಗೆಲ್ಲ ತಿಳಿದಂಗೆ ನಾನು ಸುಮಾರು 28-30 ವರ್ಷದವರೆಗೂ ಜೆ ಡಿ ಎಸ್ಸಲ್ಲಿದ್ದೆ ಈಗ ಕಾಂಗ್ರೆಸ್ಗೆ ಬಂದಿದ್ದೀನಿ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಅದರಲ್ಲೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಕೂಡ ಬರಬೇಕಿತ್ತು ಆದರೆ ಕಾರಣಾಂತರಗಳಿಂದ ರಾಜಕೀಯದ ಒಂದು ಅಲ್ಲಿನ ಒಂದು ಸಂದರ್ಭದಿಂದ ಬರೋಕ್ಕಾಗದೇ ಇರೋ ಕಾರಣದಿಂದ ಅವರು ಬಂದಿಲ್ಲ ಅವರ ಬಾಮೈದಾದ ಎಮ್ ಎಲ್ ಸಿ ಆದ ರವಿಯನ್ನವರು ಬಂದಿದ್ದರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಮಂತ್ರಿಗಳು ಬಂದಿದ್ದರು ಅವರು ಕೂಡ ನಮಗೆ ಇದು ಮಾಡಿದ್ರು ಮತ್ತು ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರಾದ ಬಾಲಕೃಷ್ಣ ಅವರು ಬಂದಿದ್ದರು ಅವ್ರಿಗೂ ಕೂಡ ನಾನು ಭಾಳ ಆಭಾರಿಯಾಗಿರ್ತೇನೆ ನಿಮಗೆ ಗೊತ್ತಿದ್ದಾಗೆ ಸುಮಾರು ವರ್ಷಗಳಿಂದ ನಾನು ಅಧಿಕಾರ ಇಲ್ದಿದ್ದರೂ ಭಾಳ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು ನಾನು ಸ್ವಂತ ದುಡ್ಡಿನಿಂದ ನಾನು ಮಾಡಿರೋದು ಇದ್ರ ನಾನು ಏನು ಮಾಡಿದ್ದೀನಿ ಅದರ ಜನರ ಒಂದು ಪ್ರೀತಿ ವಾತ್ಸಲ್ಯ ಇವತ್ತು ನಿಮ್ಮ ಕಣ್ಣು ಮುಂದೆ ನೋಡಿ ಸುಮಾರು ಒಂದು 40 ಕಡೆ ಕೇಕ್ ಕಟ್ಟಿಂಗ್ ಆಗಿ ಒಂದು 5 ಕೆಜಿ ತಿನ್ಸ್ಬಿಟ್ಟಿದ್ದಾರೆ ನನಗೆ ನಾನು ಏನು ಮಾಡಬೇಕು ಗೊತ್ತಿಲ್ಲ ನಾಳೆ ಡಾಕ್ಟರ್ ಹತ್ರ ಹೋಗ್ಬೇಕು ಅಭಿಮಾನಿಗಳ ದೇವರು ಕಳೆದ 3 ದಿನಗಳಿಂದ ಸತತವಾಗಿ ನನಗೆ 8ನೇ ತಾರೀಕು ರಾತ್ರಿ 12 ಗಂಟೆಯಿಂದ 3 ಗಂಟೆವರೆಗೂ ಆಗಿದೆ ಮತ್ತು 8ನೇ ತಾರೀಕು ಬೆಳಗ್ಗೆ ಅಂದರೆ ಸಂಪೂರ್ಣವಾಗಿ ಇದಾಗಿದೆ ಆಮೇಲೆ ನಿಮಗೆ ಗೊತ್ತಿದೆ ಈಗ 9 ಆಗಿದೆ ಏನು ಮಾಡೋಕ್ಕಾಗಲ್ಲ ನಾನು ನಮ್ಮ ಸ್ನೇಹಿತರುಗಳು ಕಾರ್ಯಕರ್ತರುಗಳು ಪಕ್ಷದ ಹಿತೇಶಿಗಳು ನಮ್ಮ ಸಹೋದರಗಳು ಸಹೋದರಿಯರು ಅವರ ಒಂದು ಪ್ರೀತಿ ವಾತ್ಸಲ್ಯದ ಮುಂದೆ ಇದೆಲ್ಲ ಏನೂ ಇಲ್ಲ ಹಾಗಾಗಿ ನಾನು ಅವ್ರಿಗೇನು ಕೊಟ್ಟರು ನಾನು ಸ್ವೀಕರಿಸಿದೆ